ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ 2020 ಟಾಪ್ ಬೆಸ್ಟ್ ರೆಸೊಲ್ಯೂಷನ್ಸ್ಗಳನ್ನು ನೋಡೋಣ. ಸೊ 2020 ನಮಗೆ ಗೊತ್ತಿರುವ ಹಾಗೆ ಅಬ್ದುಲ್ ಕಲಾಂ ಅವರು ಕಂಡಂತಹ 2020 ನಮ್ಮ ಭಾರತ ಹೇಗಿರುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಮಗೆ ಕೊಟ್ಟು ಹೋಗಿದ್ದರು. ಸೊ ಆ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಆ ವರ್ಷಕ್ಕೆ ಕಾಲಿಡುವಾಗ ಖಂಡಿತವಾಗಿ ನಮ್ಮ ರೆಸೊಲ್ಯೂಷನ್ಗಳು ಅತ್ಯಂತ ಉನ್ನತವಾದಂತಹ ರೆಸೊಲ್ಯೂಷನ್ಗಳು ಇರಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಹೊಸ ಹೊಸ ರೆಸೊಲ್ಯೂಷನ್ಗಳನ್ನು ಇಟ್ಕೊಳ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಯಾವ್ಯಾವ ರೆಸೊಲ್ಯೂಷನ್ಗಳು ಹೆಚ್ಚು ಅವರಿಗೆ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ರೆಸೊಲ್ಯೂಷನ್ ನಮ್ದು ಯಾವತ್ತಿದ್ರೂ ಕೂಡ ನಾವು ಹೊಸದನ್ನು ಕಲಿಯುವ ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಸೊ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಕಲಿಯುವ ಪ್ರಯತ್ನ ಅಥವಾ ಕಲಿಯುವ ಲವಲವಿಕೆ ಅನ್ನೋದು ಕಡಿಮೆ ಆಗದೇ ಇರಲಿ, ನಿಮ್ಮ ಲವಲವಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರಬೇಕು ಹೊರತಾಗಿ ಅದು ಕಡಿಮೆ ಆಗದೇ ಇರಲಿ, ಕಲಿಯುವ ಪ್ರಯತ್ನವನ್ನು ಯಾವತ್ತೂ ಕೂಡ ಬಿಡದೇ ಇರಿ. ಸೊ ಎರಡನೇ ರೆಸೊಲ್ಯೂಷನ್ ಏನಪ್ಪ ಅಂತಂದರೆ ನಿಮ್ಮ ದಿನದ ಪ್ರಾರಂಭ ನಿಮ್ಮ ಗುರಿಯ ನೆನಪಿನಿಂದ ಪ್ರಾರಂಭ ಆಗಲಿ. ಸೊ ನಿಮ್ಮ ಗುರಿ ಯಾವತ್ತಿದ್ದರೂ ಕೂಡ ಆ ಗುರಿಯನ್ನು ಮುಟ್ಟುವವರೆಗೂ ಕೂಡ ಅದನ್ನು ಮರೆಯದೇ ಇರಿ. ಯಾವತ್ತು ಗುರಿಯನ್ನು ಕಂಡಿರ್ತಿರಲ್ಲ ಅವತ್ತೊಂದು ದಿನ ಮಾತ್ರ ಆ ಗುರಿಯ ನೆನಪಿರದೆ ದಿನಾಲೂ ಅದರಿಂದ ನಿಮ್ಮ ದಿನ ಪ್ರಾರಂಭ ಆಯಿತು, ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಪ್ರಾರಂಭ ಆಯಿತು ಅಂತಂದರೆ ಖಂಡಿತವಾಗಿಯೂ ಒಂದು ದಿನ ನೀವು ಆ ಗುರಿಯನ್ನು ಮುಟ್ಟುವ ಪ್ರಯತ್ನದಲ್ಲಿ ಹೋಗ್ತೀರಾ, ಅಥವಾ ಮುಟ್ಟುವ ಪ್ರಯತ್ನಕ್ಕೆ ಇದೊಂದು ಭದ್ರ ಬುನಾದಿಯಾಗಿ ನಿಮಗೆ ಒಂದು ಸೆಲ್ಫ್ ಮೋಟಿವೇಷನನ್ನು ಮಾಡುತ್ತೆ. ಹಾಗಾಗಿ ಆ ಗುರಿಯ ಪ್ರಯತ್ನವನ್ನು ಬಿಡದೆ ದಿನದ ಪ್ರಾರಂಭ ನಿಮ್ಮ ಗುರಿಯ ನೆನಪಿನಿಂದ ಪ್ರಾರಂಭವಾಗಲಿ. ಥರ್ಡ್ ಒನ್, 2019 ಮಾಡಿರ್ತಕ್ಕಂಥ ತಪ್ಪುಗಳೇನಾಗಿದೆ ಆ ಯಾವುದೇ ತಪ್ಪುಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಬಿಕಾಸ್ 2019 ತಪ್ಪುಗಳು ಒಂದು ವೇಳೆ ಮರುಕಳಿಸಿತು ಅಂತಂದರೆ ನೀವು ಯಾವುದೇ ಹೊಸ ರೆಸೊಲ್ಯೂಷನನ್ನು ಇಟ್ಕೊಂಡಿದ್ರು ಸಹಿತ 2020 ಆ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ 2019 ತಪ್ಪುಗಳಿಂದ ನಾವು ಕಲಿತಂಥ ಪಾಠವನ್ನು ಮರೆಯದೆ ಅಚ್ಚುಕಟ್ಟಾಗಿ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅದೇ ತಪ್ಪುಗಳ ಮರುಕಳಿಸದಂತೆ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ನೆರವೇರಿಸಲು ಸಾಧ್ಯವಾಗುವಂತಹ ಸರಳ ಸಂಕಲ್ಪ ನಿಮ್ಮದಾಗಿರಲಿ. ಸೊ ರೆಸೊಲ್ಯೂಷನ್ ಏನಪ್ಪ ನಿಮ್ಮ ವರ್ಷದ್ದು ಅಂತಂದರೆ ದೊಡ್ಡ ದೊಡ್ಡ ರೆಸೊಲ್ಯೂಷನ್ಗಳನ್ನು ಹೇಳ್ತೀವಿ. ನಾಳೆಯಿಂದ ಪ್ರತಿದಿನ 3 ಗಂಟೆಗೆ ಎದ್ದು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಥವಾ ದೊಡ್ಡ ದೊಡ್ಡ ಕನಸುಗಳನ್ನು ಹೇಳ್ತೀವಿ. ಬಟ್ ನಾವು ಆ ರೆಸೊಲ್ಯೂಷನನ್ನು ನ್ಯೂ ಇಯರ್ ಪ್ರಾರಂಭ ಆದ ಒಂದು ವಾರದಲ್ಲಿ ಆ ರೆಸೊಲ್ಯೂಷನ್ ಎಲ್ಲವೂ ಕೂಡ ಹೋಗ್ಬಿಡತ್ತೆ ನಮ್ಮ ಕಡೆಯಿಂದ. ದಿನ ಒಂದೊಂದೇ ಮರಿತಾ ಹೋಗ್ತೀವಿ. ಅಂತಹ ದೊಡ್ಡ ದೊಡ್ಡ ರೆಸೊಲ್ಯೂಷನ್ಗಳನ್ನು ಇಟ್ಕೊಂಡು ಅವುಗಳನ್ನು ಮರೆಯುವ ಪ್ರಯತ್ನ ಮಾಡದೆ ಸಾಧ್ಯವಾಗುವಂತಹ ನಮ್ಮ ಕಡೆಯಿಂದ ನೆರವೇರಿಸಲಿಕ್ಕೆ ಅನುಕೂಲ ಆಗುವಂತಹ ಸರಳವಾದಂತಹ ಸಂಕಲ್ಪಗಳನ್ನು ನೀವು ಮಾಡಿಕೊಡ್ರಿ. ಸೊ ಆ ಸರಳ ಸಂಕಲ್ಪಗಳನ್ನು ಪ್ರತಿ ವರ್ಷ ಮುಗಿಯುವವರೆಗೂ ಕೂಡ ಪ್ರತಿದಿನ ಅವುಗಳನ್ನು ಚಾಚು ತಪ್ಪದೆ ಪಾಲಿಸುವ ಕಡೆಗೆ ನಿಮ್ಮ ಪ್ರಯತ್ನ ಸಾಗಿರಲಿ ಅಂತ. ನೆಕ್ಸ್ಟ್ ಲಾಸ್ಟ್ ಒನ್, ನಿಮ್ಮ ನಡೆಯ ಆತ್ಮಾವಲೋಕನ ನಿಮ್ಮಿಂದನೇ ಆಗಲಿ. ಸೊ ನಾನು ಯಾರು ಅಥವಾ ನನ್ನ ಕೆಲಸ ಏನು, ನಾನು ಏನು ಕೆಲಸವನ್ನು ಮಾಡ್ತಾ ಇದ್ದೀನಿ, ನನ್ನಿಂದ ಸಮಾಜ ಏನನ್ನು ಬೇಡ್ತಾ ಇದೆ, ಸೊ ಆ ಸಮಾಜಕ್ಕೆ ನಾನು ಏನನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದೀನಿ, ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ಸಂತೃಪ್ತಿ ಇದೆಯೋ ಅಥವಾ ಇಲ್ವೋ, ಅಥವಾ ನಾನು ಓದುವಂಥ ಅಧ್ಯಯನದಲ್ಲಿ ನನಗೆ ಸಂತೃಪ್ತಿ ಇದೆಯೋ ಅಥವಾ ಇಲ್ವೋ ಅನ್ನುವ ಎಲ್ಲದರ ಆತ್ಮಾವಲೋಕನೆ ನಮ್ಮಿಂದ ನಮಗೆ ಆಗಲಿ. ಬಿಕಾಸ್ ಮತ್ತೊಬ್ಬರು ನಮ್ಮನ್ನು ಕ್ರಿಟಿಸೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವ ಮೂಲಕವಾಗಿ 2020 ಹೊಸ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ನಾವೆಲ್ಲರೂ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ 2020 ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ಅಧ್ಯಯನವನ್ನು ಪ್ರಾರಂಭಿಸಲಿ ಅಂತ ಬಯಸ್ತಾ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಆಮೇಲೆ ಮೇ ಗಾಡ್ ಬ್ಲೆಸ್ ಯು ಆಲ್ ಫ್ರಮ್ ಅಪ್ಪಾಜಿ ಅಕಾಡೆಮಿ ಅಂಡ್ ತೇಜಸ್ವಿನಿ ಜೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.